ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈಸಿಯಾಗಿ ಪನ್ನೀರ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ಒಗ್ಗರಣೆಗೆ 2 ಚಿಕ್ಕು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1/2 ಕ್ಯಾಪ್ಸಿಕಮ್ಮು, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ 3 ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ 1 ಇಂಚು, ಫ್ಲೇವರ್ಸ್ಗೆ 3 ಲವಂಗ, ಏಲಕ್ಕಿ, ಚಕ್ಕೆ, ಪಲಾವೆಲೆ ತಾಂಡಿದ್ದೀನಿ, 10 ಪೀಸ್ ಗೋಡಂಬಿ ಮತ್ತು ಸೋಂಪು ತಾಂಡಿದ್ದೀನಿ ಒಗ್ಗರಣೆಗೆ. ಈಗ ಮಸಾಲೆ ರೆಡಿ ಮಾಡ್ಕೊಳ್ತೀನಿ. 1/3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದು, ಮತ್ತು 3 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಫ್ರೈ ಮಾಡ್ಕೊಳ್ತೀನಿ. ಜಸ್ಟ್ ಸ್ವಲ್ಪ ಹೊತ್ತು ಅದು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ, ಹಸಿ ವಾಸನೆ ಹೋಗೋವರೆಗೂ. ಇಲ್ಲಾಂದರೆ ನೀವು ಫುಲ್ಲು ನೀರಲ್ಲಿ ಟೊಮೊಟೊ ಹಾಗೆ ಹಚ್ಚೋದೇ ಬೇಯಿಸ್ಕೊಳ್ಬೋದು, ಬೇಯಿಸ್ಕೊಂಡ್ರೂ ಚೆನ್ನಾಗಿರುತ್ತೆ, ಹಸಿ ವಾಸನೆ ಇರಲ್ಲ. ಇದ್ರ ಜೊತೆನೇ ಬೆಳ್ಳುಳ್ಳಿ ಶುಂಠಿನೂ ಫ್ರೈ ಮಾಡ್ಕೊಳ್ತೀನಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಟೊಮೊಟೊನೂ ಮೆತ್ತಗಾಗಿದೆ, ಈರುಳ್ಳಿನೂ ಫ್ರೈ ಆಗಿದೆ, ಸಾಫ್ಟ್ ಆಗಿದೆ. ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ, ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಇದು ಮಸಾಲೆ ಎಲ್ಲ ತಣ್ಣಗಾಗೋಕ್ಕೆ ಒಂದು ಪ್ಲೇಟಲ್ಲಿ ಸೈಡಿಗೆ ಎತ್ತಿಟ್ಕೊಳ್ತೀನಿ. ಅದೇ ಬಾಂಡ್ಲಿನ ತೊಳ್ಕೊಂಡು ಮತ್ತೆ ನಾನು ಸ್ವಲ್ಪ ಬಟರ್ ಹಾಕ್ಕೊಳ್ತೀನಿ. ನೀವು ಬೇಕಾದ್ರೆ ಕುಕ್ಕಿಂಗ್ ಆಯಿಲ್ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಬೋದು. ಬಟರ್ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ಅದರಿಂದ ನಾನು ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ಪನ್ನೀರ್ನ ತೊಳೆದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ ಹಾಕಿದ ತಕ್ಷಣ ತಾಳು ಕಂಟ್ಕೊಂಡಿರುತ್ತೆ, ಅದನ್ನು ನೋಡ್ಕೊಂಡು ಕೈ ಆಡಿಸ್ಕೋಬೇಕು. ಹಾಕಿದ ತಕ್ಷಣ ಕೈ ಆಡಿಸಿದ್ರೆ ಅದೆಲ್ಲ ಒಡೆದೋಗ. 1/4 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನ್ ಅಚ್ಚಕರ್ದ ಪುಡಿ ಹಾಕ್ಕೊಂಡು ಆಡಿಸ್ಕೊಳ್ತೀನಿ, ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ, ಇದೇನು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋದಿರಲ್ಲ. ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಇದನ್ನೊಂದು ಪ್ಲೇಟಿಗೆ ಸೈಡಲ್ಲಿ ತೆಗೆದಿಟ್ಕೊಳ್ತೀನಿ. ತಣ್ಣಗಾಗಿ ತೆಗೆದಿಟ್ಕೊಂಡಿದ್ದಂಥ ಮಸಾಲೆ ಮತ್ತು ಗೋಡಂಬಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅದೇ ಪನ್ಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ, ಬಟರು. ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದ್ದು. ಈಗ ಒಗ್ಗರಣೆ ಹಾಕೋಣ. ಏಲಕ್ಕಿ, ಲವಂಗ, ಚಕ್ಕೆ, ಪಲಾವೆಲೆ, ಸೋಂಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಜಾಸ್ತಿ ಏನು ಫ್ರೈ ಆಗೋದು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಿ. ಜಾಸ್ತಿ ಉರಿ ಇಟ್ಕೊಂಡ್ರೆ ಕರ್ಗಾಗ್ಬಿಡುತ್ತೆ ಬೇಗ. ಒಗ್ಗರಣೆಗೆ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಬಟರ್ ಬದಲು ಕುಕ್ಕಿಂಗ್ ಆಯಿಲು ಯೂಸ್ ಮಾಡ್ಬೋದು, ಬಟರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದರಿಂದ ನಾನು ಬಟರ್ ಯೂಸ್ ಮಾಡಿದ್ದೀನಿ. ಈರುಳ್ಳಿ ಈಗ ಕಲರ್ ಚೇಂಜ್ ಆಗ್ತಾ ಇದೆ, ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಿದ್ದಾಗೆ. ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ದಪ್ಪದಾಗ ಹಚ್ಚಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೆ. ಇದು ಜಾಸ್ತಿ ಮೆತ್ತಗಾಗೋ ಥರ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ, ಜಸ್ಟ್ ಒಗ್ಗರಣೆಯಲ್ಲಿ ಆಡಿಸ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಈಗ ಮಸಾಲೆ ರುಬ್ಬಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಜಸ್ಟ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ, ಜಾಸ್ತಿ ಏನು ಅದನ್ನೇನು ಹುರಿಯೋದು ಬೇಕಾಗಿರಲ್ಲ. ಜಸ್ಟ್ ಆ ಕ್ಯಾಪ್ಸಿಕಮ್ ಈರುಳ್ಳಿ ಜೊತೆ ಈ ಮಸಾಲೆ ಮಿಕ್ಸ್ ಆದರೆ ಸಾಕಾಗುತ್ತೆ. ಮಸಾಲೆ ರುಬ್ಬಿದ್ನಲ್ವ ಆ ಜಾರಲ್ಲೇ ನೀರು ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಗ್ರೇವಿಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನನಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಆಲ್ರೆಡಿ ನಾನು ಉಪ್ಪು ಹಾಕ್ಕೊಂಡು ಪನ್ನೀರ್ ಫ್ರೈ ಮಾಡ್ಕೊಂಡಿದ್ದೆ. ಉಪ್ಪು, ಖಾರದ ಪುಡಿ ಮತ್ತು ಸಾಂಬಾರ್ದು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕೊರಿಯಾಂಡರ್ ಪೌಡರ್ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕುದಿ ಬರಲಿಕ್ಕೆ ಬಿಟ್ಕೊಂಡ್ರೆ ಸಾಕಾಗುತ್ತೆ. ಇದು ಸ್ವಲ್ಪ ನಿಮಗೆ ಕಲರ್ ಕಾಣಬೇಕು ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರು ಆ್ಯಡ್ ಮಾಡ್ಕೊಳ್ಬೋದು. ಈಗ ನೋಡಿ ಕುದಿ ಬಂದಿದೆ. 5 ನಿಮಿಷ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಬೇಯಲಿ ಅಂತ ಈಗೆಲ್ಲ ಬೆಂದಿದೆ, ಅದರಲ್ಲೇ ನಾನು ಪನ್ನೀರ್ ಫ್ರೈ ಮಾಡ್ಕೊಂಡಿದ್ನಲ್ವ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ಬೇಯಿಸೋದೇನಿರಲ್ಲ, 1-5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿದ್ರೆ ಸಾಕಾಗುತ್ತೆ. ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡಿದ್ದೀವಿ. ಇದು ಚಪಾತಿ ಜೊತೆ, ಗೀ ರೈಸ್ ಜೊತೆ, ದೋಸೆ ಜೊತೆ, ಎಲ್ಲದರ ಜೊತೆ ಚೆನ್ನಾಗಿರುತ್ತೆ. ಇದರಲ್ಲಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಪನ್ನೀರ್ ಮಸಾಲ ರೆಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದೇ ಥರ ಸಿಂಪಲ್ ರೆಸಿಪಿಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.